ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಂವ್ಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸೇರಿಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ಅಲರ್ಜಿಕ್ ರೈನೈಟಿಸ್ ಈಗ ಎಲ್ಲರಿಗೂ ಪರಿಚಯ ಆಗಿಬಿಟ್ಟಿದೆ ಹೌದು ಒಂದು ಸ್ವಲ್ಪ ವರ್ಷಗಳ ಮುಂಚೆ ಅಲರ್ಜಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನಮ್ಮ ಹಿರಿಯರಿಗೆ ಅಲರ್ಜಿ ಅಂದರೆ ಏನು ಅಂತಲೇ ಈಗಲೂ ಗೊತ್ತಿಲ್ಲ ಆದರೆ ಇತ್ತೀಚೆಗೆ ಅಲರ್ಜಿ ಅನ್ನುವಂಥದ್ದು ಮಕ್ಕಳ ಬಾಯಲ್ಲೂ ಕೂಡ ಕೇಳಿ ಬರ್ತಾ ಇದೆ ಹೌದು ಅಲರ್ಜಿ ಅನ್ನೋದು ಅಷ್ಟು ಸಾಮಾನ್ಯ ಆಗಿದೆ ಮೂಗಿನಲ್ಲಿ ನೀರು ಸೋರೋದು ಕಣ್ಣಿನಲ್ಲಿ ನೀರು ಸೋರೋದು ಕಣ್ಣು ಮೂಗು ಇಚ್ಚಿಂಗ್ ಬರೋದು ವಿಧ ವಿಧವಾದಂಥ ಒಂದು ಸಿಂಪ್ಟಮ್ಸ್ನ ಈ ಅಲರ್ಜಿಕ್ ರೈನೈಟಿಸ್ ತೋರಿಸ್ತದೆ ಅದಕ್ಕೆ ಆಯುರ್ವೇದ ರೀತಿಯಲ್ಲಿ ಅದಕ್ಕೆ ಕಾರಣಗಳೇನು ಅದರ ಪರಿಹಾರ ಉಪಾಯಗಳೇನು ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ಧಾತ್ರಿ ಆಯುರ್ವೇದ ಕೇಂದ್ರ ಸಿರ್ಸಿಯ ಮುಖ್ಯಸ್ಥರಾದ ಡಾಕ್ಟರ್ ವಿನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ ಡಾಕ್ಟರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಈ ಅಲರ್ಜಿಕ್ ರೈನೈಟಿಸ್ನ ಅಲರ್ಜಿಯಿಂದ ನೀವು ದೂರ ಬರಬೇಕು ಅನ್ನೋದಕ್ಕೆ ಪರಿಹಾರ ಉಪಾಯಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಕೆಳಗಡೆ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ನ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ ಮತ್ತು ಕೆಳಗಡೆ ಎರಡು ನಂಬರ್ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ನೀವು ಕರೆ ಮಾಡಿದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕಾಗಿ ನಮ್ಮ ವೈದ್ಯರ ಬಳಗ ರೆಡಿ ಇದ್ದೇವೆ ನಾವು ನೀವು ಸಮಸ್ಯೆಗಳನ್ನು ಡಿಸ್ಕಷನ್ ಮಾಡಿ ಪರಿಹಾರ ಕಂಡುಕೊಂಡು ಆಹಾರ ಔಷಧಿಗಳನ್ನು ಕೂಡ ನೀವು ಮನೆಗೆ ತರ್ಸ್ಕೋಬೋದು ಹೌದು ಅಲರ್ಜಿಕ್ ರೈನೈಟಿಸ್ ಇದರ ಕಾರಣಗಳು ಮತ್ತು ಪರಿಹಾರ ಉಪಾಯಗಳು ಈಗ ಡಾಕ್ಟರ್ ವಿನಾಯಕ್ ಅವರ ಬಾಯಲ್ಲಿ ಡಾಕ್ಟ್ರೆ ಇದು ಅಲರ್ಜಿ ಕ್ರನಟಿಸ್ ಅಂತಂದರೆ ಮೊದಲು ಇದು ಏನು ಏನು ಸಿಂಪ್ಟಮ್ಸ್ ಇರುತ್ತೆ ಅನ್ನೋದು ತಿಳ್ಕೊಳ್ಬೇಕು ವಿಶೇಷವಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಮೂಗಲ್ ನೀರಿಳಿಯೋದು ಎಲ್ಲಿಗೋ ಯಾವುದೋ ಒಂದು ಧೂಳಿರುವ ಜಾಗಕ್ಕೆ ಹೋದರೆ ಸೀನ್ ಬರೋದು ಆಮೇಲೆ ಜ್ವರ ಬಂದಂಗೆ ಅನಿಸೋದು ಮೂಗ್ ಬ್ಲಾಕ್ ಆಗೋದು ಈ ರೀತಿ ಸಾಮಾನ್ಯವಾಗಿ ನೆಗಡಿ ಅಂತ ಹೇಳುವಂಥ ನಾವು ಯೂಶ್ವಲಿ ಹೇಳುವಂಥದ್ದು ಏನಿದೆಯಲ್ಲ ಆ ನೆಗಡಿ ಯಾವಾಗಲೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಆಗ್ತಾನೇ ಹೋದರೆ ಆವಾಗ ಅದು ಅಲರ್ಜಿ ಕನಿಟಿಸ್ ಅಂತ ಹೇಳ್ಬೋದು ತಲೆ ಭಾರ ಆಗತ್ತೆ ಜ್ವರ ಬರುತ್ತೆ ಜ್ವರ ಬಂದಂಗೆ ಅನಿಸುತ್ತೆ ಜ್ವರ ಬಂದಿರೋದಿಲ್ಲ ಮೈಯೆಲ್ಲ ಬಿಸಿ ಬಿಸಿ ಅಂತ ಫೀಲ್ ಆಗುತ್ತೆ ಮತ್ತು ಇದು ಏನು ಮೂಗಲ್ಲಿ ನೀರು ಇಳಿಯುತ್ತದೆ ಮೂಗು ಬ್ಲಾಕ್ ಆಗ್ತದೆ ಹೀಗೆ ಈ ಥರದ ಎಲ್ಲ ಸಮಸ್ಯೆಗಳು ಉಂಟಾಗ್ತವೆ ಇದಕ್ಕೆ ಅಲರ್ಜಿಕ ನೆಟ್ಸ್ ಅಂತ ಕರಿಬೋದು ಇದಕ್ಕೆ ಕಾರಣಗಳೇನು ಅಂತ ಮೊದಲು ಅರ್ಥ ಮಾಡಿಕೊಂಡ್ರೆ ಆವಾಗ ಈ ಸಮಸ್ಯೆಯನ್ನು ದೂರ ಇರಲಿಕ್ಕೆ ಅನುಕೂಲ ಆಗುತ್ತೆ ಮೊದಲನೇದಾಗಿ ಅಗ್ನಿ ಮಾಂದ್ಯತೆ ಆಯುರ್ವೇದದಲ್ಲಿ ಹೇಳ್ತೇವೆ ಎಲ್ಲ ರೋಗಗಳಿಗೆ ಮೂಲ ಅಗ್ನಿಯ ಕೊರತೆ ಅಂತ ಹಾಗಾಗಿ ಈ ಅಗ್ನಿಯನ್ನು ಕಾಪಾಡ್ಕೊಳ್ಳೋದು ಅಂದರೆ ಡೈಜೆಷನ್ ಪವರನ್ನು ಚೆನ್ನಾಗಿ ಇಟ್ಕೊಂಡಾಗ ಈ ಸಮಸ್ಯೆ ಆಗೋದಿಲ್ಲ ಅಗ್ನಿ ಹಾಳಾದಾಗ ಈ ತೊಂದರೆ ಆಗುತ್ತೆ ಅನ್ನೋದು ಎರಡನೇದಾಗಿ ದೇಹದಲ್ಲಿ ಕಫದೋಷ ಹೆಚ್ಚಾದಾಗ ಆದಾಗ ಈ ಸಮಸ್ಯೆ ಆಗುತ್ತೆ ಕಫದೋಷವನ್ನು ಕಂಟ್ರೋಲ್ ಇಟ್ಕೊಳ್ಬೇಕು ಅದು ಹೇಗೆ ಕಂಟ್ರೋಲ್ ಇಟ್ಕೊಳ್ಬೇಕು ಅನ್ನೋದನ್ನು ಇವತ್ತು ಹೇಳುವ ಆದರೆ ವಿಶೇಷವಾಗಿ ಹಲವಾರು ವಿಡಿಯೋಗಳಲ್ಲಿ ನಾವು ಆಲ್ರೆಡಿ ಹೇಳಾಗಿದೆ ಮತ್ತು ಮೂರನೇದಾಗಿ ಎಲರ್ಜಿಕ್ ಕೆಲವು ಅಂದರೆ ಹೈಲಿ ಎಲರ್ಜಿಕ್ ಇರುವಂಥ ಕೆಲವು ವಸ್ತುಗಳ ಎದುರಿಗೆ ನಾವು ಇದಾದಾಗ ಅದು ಉದಾಹರಣೆಗೆ ಪಾರ್ಥೇನಿಯಂ ಗಿಡದ್ದಿರ್ಬೋದು ಅಥವಾ ಪ್ರಾಣಿಗಳ ಕೆಲವು ಪೆಟ್ಸ್ ಇಂದಾಗಿ ಬಂದಿರುವಂಥದ್ದು ಇರ್ಬೋದು ಈ ರೀತಿಯ ಅಲರ್ಜಿಗಳು ಆದರೆ ಎಲ್ಲರಿಗೂ ಆಗೋದಿಲ್ಲ ಪಾರ್ಥೇನಿಯಮ್ ವನದಲ್ಲೇ ಹೋದರೂ ಕೂಡ ಎಲ್ಲರಿಗೂ ಹಂಗೆ ಆಗೋದಿಲ್ಲವಲ್ಲ ಅಂತ ಏನು ಕೆಲವರು ಪ್ರಶ್ನೆ ಮಾಡ್ತಾರೆ ಯಾಕೆ ಎಲ್ಲರಿಗೂ ಆಗೋದಿಲ್ಲ ಅಂತಂದರೆ ಅವರ ಬಾಡಿ ನೇಚರ್ ಆಗಿರುತ್ತೆ ಒಂದು ಮತ್ತು ಅವರು ಆರೋಗ್ಯವನ್ನು ಅಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿರ್ತಾರೆ ಅಗ್ನಿಮಾಂದ್ಯ ಆಗಲಿಕ್ಕೆ ಬಿಟ್ಟಿರೋದಿಲ್ಲ ಆಮ ಆಗಲಿಕ್ಕೆ ಬಿಟ್ಟಿರೋದಿಲ್ಲ ಕಫ ಹೆಚ್ಚಾಗಲಿಕ್ಕೆ ಬಿಟ್ಟಿರೋದಿಲ್ಲ ದೋಷಗಳನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ತಾರೆ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಆಗ ಸಮಸ್ಯೆ ಆಗೋದಿಲ್ಲ ಮತ್ತು ನಾಲ್ಕನೆಯ ಕಾರಣ ಅಂತಂದರೆ ವಿರುದ್ಧ ಆಹಾರ ಅಂದರೆ ಇನ್ಕಾಂಪಿಟೇಬಲ್ ಫುಡ್ ಅಂತ ನಾವು ಹೇಳ್ತೀವಲ್ಲ ಸೊ ಆ ರೀತಿಯ ಅದ್ರ ಬಗ್ಗೆ ಕೂಡ ಇವತ್ತು ರಿಟೇಲಾಗಿ ಹೇಳಲಿಕ್ಕೆ ಹೋದರೆ ತುಂಬ ದೊಡ್ಡ ಇದಾಗಿಬಿಡುತ್ತೆ ಸೊ ನೀವು ಅದ್ರ ಬಗ್ಗೆ ಕೂಡ ನಾವು ಆಲ್ರೆಡಿ ಮಾತಾಡಾಗಿದೆ ಆ ವಿರುದ್ಧ ಆಹಾರಗಳನ್ನು ದೂರ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಈಗ ಇದಿಷ್ಟು ನಾವು ಯೂಶ್ವಲಿ ಸಮಸ್ಯೆಗೆ ಕಾರಣ ಆಗುವಂಥ ಕಾರಣಗಳನ್ನು ನಾವು ಇದು ಮಾಡೋದಾದರೆ ಇನ್ನು ಇದಕ್ಕೆ ನಾವು ಏನೇನು ಪರಿಹಾರ ಮಾಡ್ಕೊಳ್ಬೋದು ಚಿಕ್ಕ ಪುಟ್ಟ ಮನೆ ಮೊದಲನೇದಾಗಿ ಕಾರಣಗಳನ್ನು ಬಿಡಬೇಕು ಕಾರಣಗಳನ್ನು ಬಿಡಬೇಕು ಅಂತಂದರೆ ವಿರುದ್ಧ ಆಹಾರಗಳ ಸೇವನೆ ಮಾಡಬಾರ್ದು ಹಗಲು ನಿದ್ದೆ ಮಾಡಬಾರ್ದು ಡೈಜೆಷನ್ ಹಾಳಾಗುವಂಗೆ ಹಾಳಾಗ್ದಿರುವ ಹಾಗೆ ನೋಡ್ಕೊಳ್ಬೇಕು ಚೆನ್ನಾಗಿ ವ್ಯಾಯಾಮ ಇಟ್ಟುಕೊಳ್ಬೇಕು ಇದನ್ನೆಲ್ಲ ಮಾಡಿದರೆ ಸಹಜವಾಗಿ ಸಮಸ್ಯೆ ಕಡೆ ಕಂಟ್ರೋಲಿಗೆ ಬರುತ್ತೆ ಎಷ್ಟು ಬಾರಿ ನಾನು ಪೇಷಂಟ್ಸಿಗೆ ಹೇಳ್ತೇನೆ ನೀವು ಜಸ್ಟ್ ಸೂರ್ಯ ನಮಸ್ಕಾರ ಮಾಡಿ ನೋಡಿ ದಿವಸಕ್ಕೆ ಹನ್ನೆರಡು ಸೂರ್ಯ ನಮಸ್ಕಾರವನ್ನು ಒಂದು ಹದಿನೈದು ದಿವಸ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮೆಡಿಸಿನ್ನು ಕೂಡ ಅಷ್ಟು ಫಾಸ್ಟಾಗಿ ಕೆಲಸ ಮಾಡೋದಿಲ್ಲ ಸೂರ್ಯ ನಮಸ್ಕಾರ ಕೆಲಸ ಮಾಡುತ್ತೆ ಈ ಥರ ಸಮಸ್ಯೆಗಳು ಹನ್ನೆರಡು ಸುತ್ತುಗಳು ಹನ್ನೆರಡು ಸುತ್ತುಗಳು ಹನ್ನೆರಡು ಕೌಂಟಿನ ಹನ್ನೆರಡು ಸುತ್ತು ಹೌದು ಹೌದು ಸೊ ಆ ರೀತಿ ನಮ್ಮ ದಿನಚರಿಯನ್ನು ಇಟ್ಕೊಂಡ್ರೆ ಈ ಸಮಸ್ಯೆ ಅಷ್ಟು ಚೆನ್ನ ಇದಾಗಿರೋದಿಲ್ಲ ತುಂಬ ದಿನದ ಎಷ್ಟೋ ತಾಸುಗಳನ್ನು ಕೇವಲ ಇದರಲ್ಲಿ ಏನು ಸಿಯಲ್ಲಿ ಕಳೆಯೋದು ಸೊ ಆ ರೀತಿ ಎಲ್ಲ ಮಾಡಿದಾಗ ಸಹಜವಾಗಿ ಈ ಸಮಸ್ಯೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಗುತ್ತೆ ಸೊ ಈ ಪರಿಹಾರ ಹೇಳೋದಾದರೆ ಮೊದಲನೇದಾಗಿ ಬೆಸ್ಟ್ ಅರಿಶಿನ ಅರಿಶಿನ ಎಲರ್ಜಿಗೆ ನಂಬರ್ ಒನ್ ಮೆಡಿಸಿನ್ ಅಂತ ಹೇಳ್ಬೋದು ಯಾಕೆಂದರೆ ಅರಿಶಿನದಿಂದಾಗಿ ನಮ್ಮ ದೇಹದ ಆ ಇಮ್ಯುನಿಟಿ ಚೆನ್ನಾಗಿ ಹೆಚ್ಚಾಗುತ್ತೆ ಆದರೆ ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೂ ಇರಿಟೇಷನ್ ಮಾಡ್ಕೊಳ್ಳುವ ಕೆಪಾಸಿಟಿ ಕಡಿಮೆ ಆಗುತ್ತೆ ಆ ಟೆಂಡೆನ್ಸಿ ಕಡಿಮೆ ಆಗುತ್ತೆ ಈಗ ಇದು ಕೂಡ ಇಮ್ಯುನಿಟಿನೇ ಕಾರಣ ಅಲ್ವಾ ನಮಗೆ ಎಲರ್ಜಿ ಆಗಲಿಕ್ಕೆ ನಮ್ಮ ಇಮ್ಯುನಿಟಿಯೇ ಕಾರಣ ಆದರೆ ಆ ಇಮ್ಯುನಿಟಿಗೆ ಸರಿಯಾದ ವೇದಲ್ಲಿ ಬಿಹೇವ್ ಮಾಡಲಿಕ್ಕೆ ಹೇಳ್ಕೊಡಲಿಕ್ಕೆ ಬೆಸ್ಟ್ ಐಟಮ್ ಅಂತಂದರೆ ಅರಿಶಿನ ಹಾಗಾಗಿ ಒಂದು ಚಮಚದಷ್ಟು ಅರಿಶಿನವನ್ನು ಸ್ವಲ್ಪ ಬೆಚ್ಚಗಿನ ನೀರಿಗೆ ಹಾಕಿ ಅದಕ್ಕೊಂದು ಎರಡರಿಂದ ಮೂರು ಚಿಟಿಕೆ ಆಗುವಷ್ಟು ಸೈಂಧವ ಲವಣವನ್ನು ಹಾಕಿ ಒಂದು ಸಲ ಖಾಲಿ ಹೊಟ್ಟಲು ಕುಡಿಬೇಕು ಈ ರೀತಿ ಕುಡಿದಾಗ ಆ ಅಲರ್ಜಿ ಕ್ಯಾನಿಟೀಸ್ ಕಂಟ್ರೋಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಎಷ್ಟೋ ಜನರಿಗೆ ಅಗ್ನಿ ಮಾಂದ್ಯ ಇರುತ್ತೆ ಹೇಳಲಿಕ್ಕೆ ನೋಡಲಿಕ್ಕೆ ಅನಿಸುತ್ತೆ ನನಗೆ ಹಸಿವು ಚೆನ್ನಾಗಾಗತ್ತೆ ಹಾಗಾಗಿ ನನಗೆ ಅಗ್ನಿ ಚೆನ್ನಾಗಿದೆ ಅಂತ ಖಂಡಿತ ಹಾಗಲ್ಲ ನಮ್ಮ ದೇಹದಲ್ಲಿ ಧಾತ್ವಾಗ್ನಿ ಭೂತಾಗ್ನಿಗಳೆಲ್ಲ ಇವೆ ಅವುಗಳು ಮಂದವಾದಾಗಲೂ ಕೂಡ ಈ ಸಮಸ್ಯೆ ಉಂಟಾಗುತ್ತೆ ಹಸಿವೇನೂ ಆಗುತ್ತೆ ಆದರೆ ಅಗ್ನಿ ಇರೋದಿಲ್ಲ ಅಂಥವರು ತ್ರಿಕಟು ಚೂರ್ಣ ಅಂತ ಅಂದರೆ ಹಿಪ್ಪಲಿ ಶುಂಠಿ ಮತ್ತು ಕಾಳು ಮೆಣಸುಗಳ ಎಲ್ಲ ಡ್ರೈ ಐಟಮ್ಸ್ ಅವುಗಳನ್ನು ಪುಡಿ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸಿಂಗ್ ಏನು ಮಿಕ್ಸ್ ಮಾಡಿ ಇಟ್ಕೊಳ್ತಿರಲ್ಲ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಪುಡಿಯನ್ನು ತಗೊಂಡು ಅದಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ಹಾಕಿ ನೆಕ್ಕಬೇಕು ದಿವಸಕ್ಕೆ ಒಂದ್ಸಲ ಈ ರೀತಿ ಮಾಡಿದಾಗ ಸಹಜವಾಗಿ ಅಲರ್ಜಿ ಸಮಸ್ಯೆ ಕಂಟ್ರೋಲಿಗೆ ಬರುತ್ತೆ ಆದರೆ ತುಂಬ ಉಷ್ಣ ಆಗ್ತದೆ ಸಿಕ್ಕಪಟ್ಟೆ ಉಷ್ಣ ಆಗ್ತದೆ ಅಂತನ್ನುವರು ಇದನ್ನು ಬಳಕೆ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು ಯಾಕಂದರೆ ನಾ ಹೇಳಿದ ನಾಲ್ಕು ಐಟಮ್ಸು ಕೂಡ ಉಷ್ಣ ಗುಣವನ್ನ ಹೊಂದಿರುವಂಥದ್ದು ಹೊಂದಿರುವಂಥವು ಮತ್ತೆ ಇದ್ರ ಜೊತೆಗೆ ಕಫ ಬರುತ್ತೆ ಅಥವಾ ಕೆಮ್ಮ ಬರುತ್ತೆ ಗಂಟ್ಲು ಕಿರಿಕಿರಿ ಆಗತ್ತೆ ಮೂಗು ಬ್ಲಾಕ್ ಆಗುತ್ತೆ ಅನ್ನುವಂಥವ್ರು ಎದ್ದ ತಕ್ಷಣ ವೈಟ್ ಕಲರೇ ಕಫ ಬರುತ್ತೆ ಇರ್ತದೆ ಕಫ ಇರ್ತದೆ ಸಾವಿರಾರು ಜನ ಕೇಳಿದ್ದಾರೆ ಹೌದು ಸೊ ಆ ತರ ತುಳಸಿ ರಸ ಒಂದು ಅರ್ಧ ಚಮಚ ಅಷ್ಟು ತುಳಸಿ ರಸ ಅಥವಾ ಆ ತುಂಬ ತ್ರಾಸಾಗ್ತಿದೆ ಬಾಡಿ ತುಂಬ ಕೋಲ್ಡ್ ಫೀಲ್ ಆಗ್ತಿದೆ ಅಂದರೆ ಒಂದು ಚಮಚದವರೆಗೆ ಅದಕ್ಕೆ ತುಂಬ ದಿನ ಒಂದು ಚಮಚ ತೊಗೊಳ್ಳೋದು ಸರಿಯಲ್ಲ ಒಂದು ತ್ರೀ ಫೋರ್ ಡೇಸ್ ಒಂದು ಚಮಚ ತಗೊಂಡು ಆಮೇಲೆ ಒಂದು ಹಾಫ್ ಟೀ ಸ್ಪೂನ್ ತಗೊಳ್ಬೋದು ಆ ರಸಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ಒಂದು ಎರಡರಿಂದ ನಾಲ್ಕು ಚಿಟಿಕೆ ಆಗುವಷ್ಟು ಹಿಪ್ಲಿ ಪುಡಿ ಅದನ್ನು ಹಾಕ್ಕೊಂಡು ಡೈಲಿ ತಗೊಳ್ತಾ ಹೋದರೆ ಡೈಲಿ ಅಂದರೆ ಒಂದು ಹದಿನೈದು ದಿವಸ ಒಂದು ಇಪ್ಪತ್ತು ದಿವಸ ಹಾಗೆ ಡೈಲಿ ಅಂದರೆ ಮೂರು ನಾಲ್ಕು ತಿಂಗಳು ತೊಗೊಳ್ಬೇಕು ಅಂತಲ್ಲ ಆ ರೀತಿ ಮಾಡ್ತಾ ಹೋದರೆ ಆಗ ಅಲರ್ಜಿ ಕಂಟ್ರೋಲಿಗೆ ಬರುತ್ತೆ ಮತ್ತು ಕೊನೆಯದಾಗಿ ಹೇಳ್ಬೋದಾದಂತಂದರೆ ಪ್ರಾಣಾಯಾಮ ಪ್ರಾಣಾಯಾಮದಿಂದ ತುಂಬ ಅದ್ಭುತ ಲಾಭ ಸಿಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಪ್ರಾಣಾಯಾಮ ಮಾಡಿ ಯಾಕೆಂದರೆ ನಾನು ಪ್ರಾಣಾಯಾಮ ಮಾಡಿ ನೋಡಿದೆ ಆದರೆ ಕೂಡ ಗುಣ ಆಗಲಿಲ್ಲ ಅಂತ ತುಂಬ ಜನ ಹೇಳ್ತಾರೆ ಆದರೆ ಎಲ್ಲೋ ತ್ರೀ ಫೋರ್ ಡೇಸ್ ಮಾಡ್ತಾರೆ ಆಮೇಲೆ ಒಂದು ವಾರ ಬಿಡ್ತಾರೆ ಮತ್ತೊಂದು ಟೂ ಡೇಸ್ ಮಾಡ್ತಾರೆ ಬಿಡ್ತಾರೆ ಈ ರೀತಿ ಮಾಡಿ ನೋಡಿದೆ ಅಂತ ಆಗೋದಿಲ್ಲ ಇದು ಎಲ್ಲೋ ಅಪರೂಪಕ್ಕೊಂದು ಸಲ ಮಾಡಿದಾಗ ಅದರ ಸರಿಯಾದ ರಿಸಲ್ಟ್ ಕೂಡ ಸಿಗೋದಿಲ್ಲ ಹಾಗಾಗಿ ಪ್ರಾಣಾಯಾಮವನ್ನು ನಿತ್ಯ ಮಾಡಿದರೆ ವಿಶೇಷವಾಗಿ ಕಪಾಲಭಾತಿ ಅನುಲಮ ವಿಲಮ ಇಂಥ ಪ್ರಾಣಾಯಾಮಗಳನ್ನು ಮಾಡಿದರೆ ಸಹಜವಾಗಿ ಅಲರ್ಜಿಕ್ ರೈನೈಟಿಸ್ ಕ್ರೈನೈಟಿಸ್ ಕಂಟ್ರೋಲಿಗೆ ಬರುತ್ತೆ ಅಲರ್ಜಿ ಆಗೋದು ಅಲ್ಲಿ ಇರಿಟೇಷನ್ ಇದೆಯಲ್ಲ ಇರಿಟೇಷನ್ ಕಂಟ್ರೋಲಿಗೆ ಬರುತ್ತೆ ಹಾಗಾಗಿ ಇವಿಷ್ಟು ವೇಸನ್ನು ನಾವು ಫಾಲೋ ಮಾಡಿಕೊಂಡ್ರೆ ಖಂಡಿತ ಆರಾಮ್ ಮಾಡ್ಕೊಳ್ಬೋದು ಅಂತ ನನಗೆ ಹೌದು ವೀಕ್ಷಕರೇ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿಯಿಂದ ಆಗುವ ನೆಗಡಿ ಶೀತ ಏನಿದೆ ಇದರ ಬಗ್ಗೆ ಅದರ ಸಂಪೂರ್ಣ ಮಾಹಿತಿಯನ್ನು ನೀವೀಗ ತಿಳ್ಕೊಂಡಿದ್ದೀರಿ ಸೊ ಇದರಲ್ಲಿ ನೀವು ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅಂದರೆ ತ್ರಿಕಟು ಚೂರ್ಣ ಈ ತ್ರಿಕಟು ಚೂರ್ಣ ಮತ್ತು ಜೇನುತುಪ್ಪದ ಸಂಯೋಗ ಮತ್ತು ಅದರ ಜೊತೆಗೆ ತುಳಸಿ ರಸ ಜೇನುತುಪ್ಪ ಮತ್ತು ಹಿಪ್ಪಲಿ ಪುಡಿ ತುಳಸಿ ರಸ ಜೇನುತುಪ್ಪ ಮತ್ತು ಹಿಪ್ಪಲಿ ಪುಡಿಯ ಸಂಯೋಗದ ಒಂದು ಮಿಶ್ರಣ ಅದನ್ನು ಎರಡನ್ನಂತೂ ನೀವು ಖಂಡಿತ ಪ್ರಾಕ್ಟೀಸ್ ಮಾಡಲೇಬೇಕು ಅಲರ್ಜಿ ಗ್ರ್ಯಾನೇಟಿಸ್ ಯಾರಿಗಿದೆ ಅವರು ಅದರಿಂದ ಖಂಡಿತವಾಗಿ ದೂರ ಬರ್ಬೋದು ಸೊ ಈ ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಡಾಕ್ಟರ್ ತಮಗೂ ಕೂಡ ಧನ್ಯವಾದಗಳು ಸೊ ಈ ವಿಡಿಯೋವನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚ್ಕೊಳ್ಳಿ ಮತ್ತು ಎಲ್ಲರಿಗೂ ಇದರ ಉಪಯೋಗ ಸಿಗುವಂತಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ